ವಾಸ್ತುಹರಿಶ್ವಾಹಿ ನಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಪಲ್ ಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ ಅಗೋಚರ ಮತ್ತು ಅತಿಮಾನುಷ ಶಕ್ತಿಗಳ ಬಗ್ಗೆ ಮೂಢನಂಬಿಕೆ ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು, ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. ಬಾಹ್ಯ ಚಕ್ಷುಗಳಿಗೆ ಕಾಣುವುದೆಲ್ಲವುದರಲ್ಲೂ ಒಂದೊಂದರಲ್ಲಿ ಒಂದೊಂದು ಬೆನಿಫಿಟ್ನ ಆ ಸೃಷ್ಟಿಕರ್ತ ಇಟ್ಟಿರ್ತಾನೆ. ಇಲ್ಲಿ ಪ್ರತಿಯೊಂದು ಬಾಟನ್ ಸಿಸ್ಟಮ್, ಗಿವ್ ಅಂಡ್ ಟೇಕ್ ಪಾಲಿಸಿ ಪ್ರತಿಯೊಂದರಲ್ಲೂ ಇದೆ ಅದು. ಹಾಗೆ ನಮ್ಮ ಕಣ್ಣೆದುರಿಗೆ ಒಂದು ಉದಾಹರಣೆಗೆ ದೇವರಿಗೆ ಸಮರ್ಪಿಸಲು ಪೂಜೆಗೆ ಅಂತ ನಾವು ಹೂವುಗಳನ್ನು ಉಪಯೋಗಿಸ್ತೀವಿ, ಹಣ್ಣುಗಳನ್ನು ಉಪಯೋಗಿಸ್ತೀವಿ, ಧೂಪ ದೀಪಾದಿಗಳು, ಕರ್ಪೂರ ಇತ್ಯಾದಿ ಇತ್ಯಾದಿ ಮತ್ತು ಸುಗಂಧ ದ್ರವ್ಯ ಇಂಥದ್ದನ್ನೆಲ್ಲ ಉಪಯೋಗಿಸ್ತೀವಿ. ಇವುಗಳೆಲ್ಲವೂ ಈ ಒಂದು ಪದ್ಧತಿ ಮತ್ತು ಅನುಸರಣೆ ಆಚರಣೆ ಇವುಗಳೆಲ್ಲವೂ ಯಾವುದೋ ಒಂದು ಓವರ್ ಎ ನೈಟ್ ಬಂದಿಲ್ಲ, ಯುಗ ಯುಗಗಳ ನಿರಂತರವಾದ ಒಂದು ಸಂಶೋಧನೆ ಮತ್ತು ಲೆಕ್ಕಾಚಾರ ಮತ್ತು ಒಂದು ಸೂತ್ರ ಅಳವಡಿಕೆಯಿಂದ ಇದೆಲ್ಲ ಬಂದಿದೆ. ಲೋಕ ಸಮಸ್ತ ಸುಖಿನೋ ಭವಂತು ಅಂತಕ್ಕಂಥ ಉದ್ದೇಶದಿಂದ ಇವೆಲ್ಲವೂ ಸೃಷ್ಟಿಯಾಯಿತು ಮತ್ತು ಇವೆಲ್ಲ ರಚನೆ ಆಯಿತು. ಈ ಹೂವಿನ ವಿಚಾರ ತಗೊಂಡಾಗ ಬ್ರಾಹ್ಮಿ ಕಾಲದಲ್ಲಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಹಲವಾರು ಬಗೆಯ ಹೂವುಗಳು ಪ್ರಭೇದಗಳು ಇದ್ದರೂ ಸಹ ಅದರಲ್ಲಿ ಸ್ವಾಮಿಯ ಪೂಜೆಗೆ ಅಂತ ವಿಶೇಷವಾಗಿ ಉಪಯೋಗಿಸ್ತಕ್ಕಂಥ ಮಲ್ಲಿಗೆ, ಜಾಜಿ ಮತ್ತು ಸುಗಂಧರಾಜ ಈ ಮೂರು ನೋಡಿ ತಿಳಿದವ್ರು ಹೇಳ್ತಾರೆ, ಸಂಜೆ ಕತ್ಲಾದ್ಮೇಲೆ ಮೊಗ್ಗು ಕಿತ್ತಕ್ಕೋಗ್ಬೇಡಿ, ಅದು ಒಂದು ರೀತಿ ಸೃಷ್ಟಿಗೆ ಗರ್ಭಪಾತ ಮಾಡಿದ್ದಕ್ಕೆ ಸಮ ಅನ್ನುವಂಥದ್ದನ್ನು ಮಾತನ್ನು ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾರಂದರೆ ಮಲ್ಲಿಗೆ ಮತ್ತು ಜಾಜಿ ಮತ್ತು ಸುಗಂಧರಾಜ ಇವು ಮೂರು ಸಹ ಈ ಬ್ರಾಹ್ಮಿ ಕಾಲದಲ್ಲಿ ಏನು ದೇವ ಕಣಗಳು ಆ ತರಂಗಗಳು ಕಂಪನಗಳು ಭೂಮಿಯ ಕಡೆಗೆ ಆಕರ್ಷಣೆ ಉತ್ಪತ್ತಿ ಆಗ್ತಾ ಭೂಮಿಯ ಕಡೆಗೆ ಬಂದು ಇಲ್ಲಿ ವಿಕಸನ ಕ್ರಿಯೆಗೆ ಅಣಿಯಾಗ್ತಾ ಇರ್ತವೆ, ಅವುಗಳನ್ನು ಈ ಮಲ್ಲಿಗೆ ಜಾಜಿ ಮತ್ತು ಸುಗಂಧರಾಜ ಇವು ಅರಳಿದ ತಕ್ಷಣ ಅದರಿಂದ ಹೊರಬರತಕ್ಕಂಥ ಆ ಒಂದು ಸುಗಂಧ ವಾಸನೆ ಏನಿರುತ್ತಲ್ಲ ಅದು ಬಹಳ ಬೇಗ ಆಕರ್ಷಣೆ ಮಾಡಿಕೊಳ್ಳುತ್ತೆ. ಇದು ಅರ್ಧರಾತ್ರಿಯಲ್ಲೇ ಅರಳೋದಕ್ಕೆ ಪ್ರಿಪೇರ್ ಆಗ್ಬಿಟ್ಟಿರತ್ತಂಥದ್ದು. ಆದರೆ ಆ ಬ್ರಾಹ್ಮಿ ಕಾಲದಲ್ಲಿ ಆ ಒಂದು ಬ್ರಹ್ಮಕಣಗಳು ದೇವಕಣಗಳು ಇವುಗಳು ಉತ್ಪತ್ತಿಯಾಗುವ ಸಂದರ್ಭದಲ್ಲೇ ಅರಳತವವು. ಯಾಕೆಂದರೆ ಆ ಸಂದರ್ಭದಲ್ಲಿ ಅದು ಅರಳಿದಾಗಲೇ ಆ ದೇವಕಣಗಳು ಅದರತ್ತ ಆಕರ್ಷಿತವಾಗಿ ಅದರಲ್ಲಿ ಇನ್ಸ್ಟಾಲ್ ಆಗತ್ತೆ. ಅಂಥ ಹೂವನ್ನು ಸೂರ್ಯೋದಯಕ್ಕೆ ಮುಂಚೆನೆ ಅದು ಅರಳಿದ ತಕ್ಷಣ ಅದನ್ನು ಕಿತ್ತು ಅದರಿಂದ ಮಾಲೆ ಕಟ್ಟಿ ಶ್ರೀನಿವಾಸನಿಗೆ ಸಮರ್ಪಿಸ್ತಾರೆ. ಹಾಗಂತ ಬೇರೆ ಹೂವುಗಳು ಅವುಗಳಿಗೆ ಶಕ್ತಿ ಇಲ್ವಾ? ಇದೆ. ಈ ಚೆಂಡು ಹೂವು ಮತ್ತು ದಾಸವಾಳ, ಗುಲಾಬಿ, ಕೇದಿಗೆ, ಬೇರೆ ಬೇರೆ ಹೂವುಗಳು ಇನ್ನೂ ಬಹಳಷ್ಟು ಪ್ರಭೇದಗಳಿದೆ. ಅವುಗಳೆಲ್ಲವೂ ಸಹ ಸುವಾಸನೆ ಇದ್ದರೂ ಮತ್ತು ಅರಳಿದರೂ ಸಹ ಸೂರ್ಯೋದಯದ ನಂತರ ಅರಳುವಂತಹ ಕ್ರಿಯೆ ಆಗುವಂಥದ್ದು ಬಹಳಷ್ಟಿದೆ. ಇವತ್ತಿಗೂ ನೀವು ನೋಡ್ಬೋದು ಸೂರ್ಯಕಾಂತಿ ಹೂವು ಸೂರ್ಯೋದಯದ ಟೈಮ್ಗೆ ಅರಳಿದ್ರೂ ಸಹ ಸೂರ್ಯನ ದಿಕ್ಕಿಗೆ ತಿರುಗ್ತಾ ಇದ್ದ ಪೂಜೆಗೆ ಯಾರೂ ಬಳಸೋದಿಲ್ಲ. ಆ ಥರ ಬಹಳಷ್ಟು ಹೂಗಳಿದೆ. ದಾಸವಾಳ ಕೆಲವರು ಬಳಸ್ತಾರೆ, ಕೆಲವರು ಬಳಸೋದಿಲ್ಲ. ಚೆಂಡುವ ಕೆಲವರು ಬಳಸ್ತಾರೆ, ಕೆಲವರು ಬಳಸೋದಿಲ್ಲ. ಯಾಕೆಂದರೆ ದೇವಕಣಗಳು ಅಂದ್ರೇ ಸತೋಗುಣ, ರಜೋ ಮತ್ತು ತಮೋ ಗುಣಗಳು ಹೆಚ್ಚಾಗಿರುವ ಸಂದರ್ಭದಲ್ಲಿ ಅರಳುವಂತಹ ಹೂಗಳಿಗೆ ಪಾವಿತ್ರಕ ಅಂತ ಏನಂತಾರಲ್ಲ, ಆ ಒಂದು ಶ್ರೇಷ್ಠತೆ ಅದರಲ್ಲಿ ಇರೋದಿಲ್ಲ ಅನ್ನುವಂಥ ಒಂದು ಶಾಸ್ತ್ರ ನಿಯಮ ಇದೆ. ಹಾಗಾಗಿ ಈ ಮಲ್ಲಿಗೆ, ಜಾಜಿ, ಸುಗಂಧರಾಜ ಹೀಗೆ ಯಾವುದು ಮೂರು ಹೂವುಗಳು ಪ್ರಭೇದಗಳು ಶ್ರೇಷ್ಠ ಅಂತ ಹೇಳಿದ್ನೋ ತುಳಸಿನೂ ಅಷ್ಟೇ. ತುಳಸಿನೂ ಸಹ
ಶ್ರೇಷ್ಠನೇ. ಅದು ಹೂವಿನ ತತ್ವ ಏನಿರುತ್ತೆ, ವಾಸನೆ, ಅದು ಆ ತುಳಸಿಯ ಎಲೆ ಆ ದಳದಲ್ಲೇ ಇರುತ್ತೆ. ಅದಕ್ಕೆ ವಾಸನೆಯೂ ಇರುತ್ತೆ, ರುಚಿನೂ ಇರುತ್ತೆ, ಬಣ್ಣನೂ ಇರುತ್ತೆ. ಗ್ರೀನ್, ಡಾರ್ಕ್ ಗ್ರೀನ್. ಆ ಡಾರ್ಕ್ ಗ್ರೀನ್ ತನ್ನೊಳಗೆ ಎಲ್ಲವನ್ನೂ ಅಳವಡಿಸ್ಕೊ, ಜೀವಕಾರಕ ಅಂತ ಹೇಳ್ತೀವಿ. ಯಾರಾದರೂ ಮರಣಶೈಲಿಯಲ್ಲಿ ಕೊನೆ ಉಸಿರಲ್ಲಿ ಇದ್ದಾರೆ ಅಂತಂದರೆ ಅವರಿಗೆ ತುಳಸಿ ತೀರ್ಥ ಕುಡಿಸಿ, ಗಂಗಾಜಲ ಕುಡಿಸಿ, ಅಂದರೆ ಅದೆರಡು ಆಕ್ಸಿಜನ್ ರಿಚ್, ಅದನ್ನು ಕುಡಿದಾಗ ಅವರಿಗೆ ವಿಶುದ್ಧಿ ಚಕ್ರ ಮತ್ತು ಅನಾಹತ ಇಲ್ಲಿ ಎರಡಕ್ಕೂ ಆಮ್ಲಜನಕದ ಸರಬರಾಜು ಸರಾಗವಾಗಿ ಆಗಿ ಇನ್ನೂ ಒಂದು ಸ್ವಲ್ಪ ದಿನ ಅವರು ಬದುಕಲಿ ಅಂತ. ಆದರೆ ಇವತ್ತಿನ ದಿನ ಇರತಕ್ಕಂಥ ಜೀವನ ಶೈಲಿ ಆಹಾರ ಪದ್ಧತಿಗಳಲ್ಲಿ ರೋಗದಿಂದ ನರಳ್ತಾ ಇರೋರು ಹೋಗಲಿ ಅಂತ ಕೇಳ್ಕೊಳ್ಳೋರ ಬಯಸೋರೇ ಜಾಸ್ತಿ ಇರ್ತೀವಿ. ಯಾಕೆಂದರೆ ಇಲ್ಲಿದ್ದು ನರಳೋದಕ್ಕಿಂತ ಫಸ್ಟ್ ಬಿಡುಗಡೆ ಆಗಲಪ್ಪ, ಪುಣ್ಯಾತ್ಮ ಮೋಕ್ಷ ಪಡ್ಕೊಳ್ಳಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಹಾಗೆ ಅತ್ಯಂತ ಸುಗಂಧಭರಿತವಾದಂತಹ ಹೂವುಗಳಲ್ಲಿ ಒಂದು ಕ್ರಮಾವಳಿ ಇರುತ್ತೆ, ಒಂದು ಗಣಿತ ಇರುತ್ತೆ, ಒಂದು ವಿಜ್ಞಾನ ಇರುತ್ತೆ. ಒಂದು ಮತ್ತು ಎರಡು ಸೇರಿದ್ರೆ ಮೂರು ತ್ರಿಭುಜ, ಮೂರಕ್ಕೆ ಮತ್ತೆ ಒಂದು ಸೇರಿದ್ರೆ ಚೌಕ, ನಾಲ್ಕಕ್ಕೆ ಮತ್ತೆ ಒಂದು ಸೇರಿದ್ರೆ ಪೆಂಟಗಾನ್ ಅಂತೀವಲ್ಲ, ಪಂಚಕೋನಗಳು. ಆ ಐದಕ್ಕೆ ಒಂದು ಸೇರಿದ್ರೆ ಷಟ್ಕೋನ, ಆರು ಕೋನಗಳು. ಆ ಆರಕ್ಕೆ ಒಂದು ಸೇರಿದ್ರೆ ಸಪ್ತಕೋನಗಳು. ಆದರೆ ಆರಕ್ಕೆ ಏಳು ಸೇರುವಂಥದ್ದು ಕೇಂದ್ರ ಬಿಂದುವಿನಲ್ಲಿ ಸೇರುತ್ತೆ, ಆ ಒಂದು ಹೊರ ವಲಯದಲ್ಲಿ ಸೇರೋದಿಲ್ಲ, ಅದನ್ನು ಡೈಮಂಡ್ ಶೇಪ್ ಅಂತ ಹೇಳ್ತೀವಿ. ಹಾಗೆ ಆ ಏಳಕ್ಕೆ ಒಂದು ಸೇರಿದ್ರೆ ಅಷ್ಟಭುಜಗಳು. ಹೀಗೆ ಇವೆಲ್ಲವೂ ನೋಡಿ, ತ್ರಿಭುಜ, ಚತುರ್ಭುಜ, ಪಂಚಭುಜ, ಷಟ್ಭುಜ, ಅಷ್ಟಭುಜ, ಐದು ಆಕೃತಿಗಳು ಏನು ಹೇಳಿದೆ ಈಗ ನಾನು ಆ ಒಂದು ಕೋನಗಳದ್ದು. ಒಂದೊಂದು ಕೋನವೂ ಸಹ ಒಂದೊಂದು ಪಂಚಭೂತದ ಒಂದೊಂದು ಶಕ್ತಿಗೆ ಅದು ಪ್ರತಿನಿಧಿಸುತ್ತದು, ಅದರಲ್ಲಿ ಆ ತತ್ವ ಅಡಕಾಗಿರುತ್ತೆ. ಹಾಗೆ ನೋಡಿದಾಗ ಏಳು ಕೋನಗಳದರಲ್ಲಿ ಒಂದು ನಿಗೂಢವಾದಂಥ ತಂತ್ರಜ್ಞಾನ ಅಡಗಿದೆ. ಈ ಆರು ಕೋನಗಳು ಏನಿರತ್ತಲ್ಲ ನೀವು ನೋಡಬಹುದು, ಯಾವುದಾದರೂ ಒಂದು ಪಾಸಿಟಿವ್ ವೇವ್ ಅಥವಾ ಒಂದು ಪಾಸಿಟಿವ್ ಧನಾತ್ಮಕ ಕಿರಣ ಅಲ್ಲಿ ಬರ್ತಾ ಇದೆ ಅಂದರೆ ಗೋಲ್ಡನ್ ಕಲರಲ್ಲಿ ಕ್ಯಾಮ್ರಾ ಲೆನ್ಸ್ಗೇನೆ ಅದು ಕೆಲವೊಂದು ಕಡೆ ಗೋಚರ ಆಗುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಅದು ಆರು ಭುಜಗಳಿರುತ್ತೆ. ಆ ಷಟ್ಕೋನಗಳು ಏನಿದೆಯಲ್ಲ, ಆ ಒಂದು ಹೆಕ್ಸಗಾನ್ ಶೇಪ್, ಆ ಹೆಕ್ಸಗಾನ್ ಶೇಪ್ನಲ್ಲೇ ಒಂದು ನಿಗೂಢವಾದಂತಹ ಶಕ್ತಿ ಇರುತ್ತೆ. ಆದಿಶಂಕರಾಚಾರ್ಯರು ಶ್ರೀಚಕ್ರ ತಂತ್ರಜ್ಞಾನಕ್ಕೆ ಈ ರೀತಿಯಾದಂತಹ ಷಟ್ಕೋನ ಮತ್ತು ಅಷ್ಟಕೋನಗಳ ಒಂದು ತಂತ್ರಜ್ಞಾನನ ತ್ರಿಭುಜಗಳ ಮುಖಾಂತರ ಅವುಗಳನ್ನು ಒಂದು ಗಣಿತವನ್ನು ಉಪಯೋಗಿಸಿ, ಒಂದು ಮೆಕ್ಯಾನಿಸಮ್ನ ಉಪಯೋಗಿಸಿ ಮಾಡಿದ್ರು. ಆ ತರಂಗಗಳು, ಕಂಪನಗಳು ಕೆಲಸ ಮಾಡುವಂತಹದ್ದು ಈ ಸೃಷ್ಟಿಯಲ್ಲಿ ಯಾವ ರೀತಿ ಆಗುತ್ತೆ, ದೇವಕಣಗಳನ್ನು ಆಕರ್ಷಿಸಿ ಶಕ್ತಿಯನ್ನು ಉತ್ಪತ್ತಿ ಮಾಡುವಂಥದ್ದು ಇವುಗಳು, ಈ ಹೂವುಗಳು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಹಾಗಾಗಿ ಸ್ವಾಮಿಯ ಹತ್ರ ನಾವು ಯಾವುದು ಒಂದು ಪವಿತ್ರವಾದ ಸ್ಥಳದಲ್ಲಿ ಒಂದು ದೈವಕ್ಕೆ ಒಂದು ರೂಪವನ್ನು ಕೊಟ್ಟು ನಮ್ಮ ಭಾವನೆಗಳನ್ನು ಮತ್ತು ಪ್ರಾರ್ಥನೆಯನ್ನು ಮಾಡಿದಾಗ ಆ ಒಂದು ಹೂವಿಗೆ ಆ ಒಂದು ಶಕ್ತಿ ಇನ್ಸ್ಟಾಲ್ ಆಗುತ್ತೆ. ಅದಕ್ಕೆ ಮುಂಚೆ ಆ ಹೂವಿನಲ್ಲಿ ಬಣ್ಣ ಇರುತ್ತೆ, ವಾಸನೆ ಇರುತ್ತೆ, ರುಚಿ ಇರುತ್ತೆ. ಅದಕ್ಕೆ ಶಕ್ತಿ ಯಾವಾಗ ಬರುತ್ತೆ, ನಾವು ಅದಕ್ಕೆ ಭಾವನೆಯನ್ನು ಕೊಟ್ಟಾಗ. ಹಾಗೆ ಭಾವನೆಯನ್ನು ಕೊಟ್ಟು ಅದನ್ನು ಒಂದು ದೈವಿಕ ಪವಿತ್ರಕ ಅಂತ ಸ್ವೀಕಾರ ಮಾಡಿ ಹೆಣ್ಣುಮಕ್ಕಳು ಕಿವಿ ಮತ್ತು ತಲೆಯ ಸಹಸ್ರಾರು ಚಕ್ರದ ಹತ್ರ ಮುಡ್ಕೊಳ್ಳುವಂಥದ್ದು ಮತ್ತು ಮಾಲೆಯನ್ನು ಹಾಕಿ ಆಶೀರ್ವಾದ ಮಾಡ್ತಕ್ಕಂಥದ್ದು, ಈ ರೀತಿಯಾದಂಥದ್ದೆಲ್ಲ ಏನು ನಾವು ಪಾಲಿಸ್ತಾ ಬಂದಿದ್ದೀವಿ, ಅವುಗಳಲ್ಲಿ ಇರುವ ಶಕ್ತಿ ಮತ್ತು ತರಂಗಗಳು, ಕಂಪನಗಳು ಬಾಹ್ಯ ಚಕ್ಷುವಿಗೆ ಕಾಣದಿದ್ದರೂ ಸಹ ಅಂತಃಚಕ್ಷುವಿನ ಮೇಲೆ, ಆತ್ಮದ ಒಂದು ಕರ್ತವ್ಯದ ಮೇಲೆ, ಉದ್ದೇಶದ ಕಡೆಗೆ ಕರೆದುಕೊಂಡು ಹೋಗುವ ವಿಚಾರದಲ್ಲಿ ಅದು ಬಹಳಷ್ಟು ತನ್ನ ಕಾರ್ಯವನ್ನು ನಿಗೂಢವಾಗಿ ನಿರ್ವಹಿಸುತ್ತೆ. ಕೆಲವೊಂದು ನಮ್ಮ ಕಣ್ಣಿಗೆ ಕಾಣದಂತಹ ಹಾಗೇನೇ ನಡೀಬೇಕು, ಯಾವಾಗ ಕಣ್ಣಿಗೆ ಕಾಣುವ ರೀತಿಯಲ್ಲಿ ನಡೆಯುತ್ತೆ ಅದನ್ನು ವಿರೋಧಿಸುವ ಮತ್ತು ಅದರ ದಿಕ್ಕು ತಪ್ಪಿಸುವ ಮತ್ತು ಅದನ್ನು ನಾಶಪಡಿಸುವುದಕ್ಕೋಸ್ಕರನೇ ರಜೋ ಮತ್ತು ತಮೋ ಗುಣಗಳನ್ನು ಹೊಂದಿರತಕ್ಕಂಥ ಅಸುರ ಕಣಗಳು ಸಹ ಈ ಸೃಷ್ಟಿಯಲ್ಲಿ ಇರೋದ್ರಿಂದ ಅವುಗಳನ್ನು ದಿಕ್ಕು ತಪ್ಪಿಸುವ ಉದ್ದೇಶಕ್ಕೋಸ್ಕರನೇ ಕೆಲವೊಂದು ಬಾಹ್ಯ ಚಕ್ಷುಗಳಿಗೆ ಅರಿವಾಗದ ರೀತಿಯಲ್ಲಿ, ಅಂತಃಚಕ್ಷುಗಳಿಗೆ ಮಾತ್ರ ಅರಿವಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ತಂತ್ರಗಳನ್ನು ಸೃಷ್ಟಿಯ ಗಣಿತ ಮತ್ತು ವಿಜ್ಞಾನವನ್ನು ಉಪಯೋಗಿಸಿ ನಮ್ಮ ಋಷಿ ಮುನಿಗಳು ಸಿದ್ಧಪಡಿಸಿದ್ದಾರೆ.